ಹೆಣ್ಣು ದೇವಸ್ಥಾನಕ್ಕೆ ಯಾಕೆ ಅಂದ್ರೆ ಅವಳಿಗೆ ಜಡೆ ಇರುತ್ತೆ, ಜಗನ್ಮಾತೆ ಅದರಲ್ಲೇ ವಾಸವಾಗಿರ್ತಾನೆ, ಶುಕ್ರ ಆ ಜಡೆಯಲ್ಲಿ ಕೂತಿರ್ತಾನೆ. ಅಮ್ಮ ಜಗನ್ಮಾತೆ ನಿನ್ನ ಜಡೆಗೆ ನಮಸ್ಕಾರ, ಅದರಲ್ಲಿ ಶುಕ್ರನ ನಮಸ್ಕಾರ ಮಾಡಿಕೊಂಡು ನನ್ನ ಮನೆಗೆ ಆಹ್ವಾನ ಕಳಿಸ್ಕೊಡ್ತೀಯ ಅಂತ. ಶುಕ್ರ ಅಂದ್ರೇನು? ಕಾಂಚಣಂ ಕಾರ್ಯಸಿದ್ಧಿ. ಅದಕ್ಕೋಸ್ಕರ ಆ ಭಗವತಿ ಕೃಪಾಕಟಾಕ್ಷ ನನ್ನ ಮನೆ ಯಾವತ್ತೂ ಇರಲಿ ಅಂತ ಹಿಂದೆ ಮುಟ್ಟು ನಮಸ್ಕಾರ ಮಾಡೋದು. ನೀವು ರಾಘವೇಂದ್ರ ಸ್ವಾಮಿಗೂ ಗಣಪತಿಗೂ ಸುಬ್ರಹ್ಮಣ್ಯನಿಗೂ ಇರೋ ಬರೋರಿಗೆಲ್ಲ ಮುಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತೀರ. ಅದಕ್ಕೆ ಏನು ಹೇಳ್ತಾರೆ, ಹಿಂದೆ ಮುಟ್ಟು ನಮಸ್ಕಾರ ಮಾಡಬಾರ್ದು. ಅರ್ಥ ಏನು ಅಂದರೆ, ಜಡೆ ಇರೋದ್ರಿಂದ ಹೆಂಗಸರು ಅದೇ ರೀತಿಯಾಗಿ ತಲೆ ಕೂದಲು ಪೂರ್ತಿ ಸ್ನಾನ ಮಾಡಿದಾಗ ತುದಿಗಂಟು ಅಂತ ಹಾಕ್ಕೊಂತೀರ. ಆ ತುದಿಗಂಟು ಹಾಕೊಂಡಾಗ ಯಾವತ್ತಾದರೂ ಕತ್ತರಿಸಿದ್ರೆ ಶುಕ್ರ ವ್ಯಯ, ನಿಮ್ಮ ಮನೆ ಸಂಸಾರವೆಲ್ಲ ಬರೀ ಖರ್ಚಲ್ಲಿ ಹೊರಟೋಗುತ್ತೆ. ಅದಕ್ಕೆ ಮದುವೆ ಆಗದೇ ಇರತಕ್ಕಂಥ ಹೆಣ್ಣುಮಕ್ಳಿಗೆ ಕತ್ತರಿಸಿದ್ರೆ ತಂದೆಗೆ ವ್ಯಯ, ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಕತ್ತರಿಸಿದ್ರೆ ಗಂಡನಿಗೆ ವ್ಯಯ. ಬರೀ ಖರ್ಚು, ಪಾಕೆಟ್ ಪೂರ್ತಿ ಖಾಲಿ, ಬರೆದಿಟ್ಕೊಂಬಿಡಿ ಇದು. ಅದಕ್ಕೋಸ್ಕರ ನಾರಿ ಪ್ರಥಮ ಧರ್ಮ ಅಂತ ಆದಿಶಂಕರಾಚಾರ್ಯರು ಅವತ್ತೇ ಹೇಳಿದ್ರು, ಹೆಣ್ಣಿನ ಜಡೇ ಭೂಷಣ ಅಂತ. ಆ ಜಡೆಯಲ್ಲಿ ಶುಕ್ರವಾಸವಾಗಿರ್ತಾನೆ. ಅದಕ್ಕೆ ನೀವು ಹಬ್ಬದಲ್ಲಿ ಜಡೆ ಹಾಕೊಳ್ದೆ ಇದ್ರು ತಲೆ ಪೂರ್ತಿ ಕೂದಲು ಹಿಂಗೆ ಬಿಟ್ಕೊಂಡು ತುದಿ ಗಂಟನ್ನ ಒಂದು ಹಾಕೊಂಡು ಕೆಲಸ ಪ್ರಾರಂಭಿಸ್ಬಿಡ್ತಾ ಇದ್ರು. ಆ ಶುಕ್ರ ಬಂಧನ ನಿಮ್ಮಲ್ಲಿರಬೇಕಾಗಿತ್ತು. ಅದಕ್ಕೆ ಹೆಣ್ಣು ಎಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತಾರೋ ಗಂಡನ ಅಭಿವೃದ್ಧಿ. ಈ ಕಾಲದಲ್ಲ ಹೆಣ್ಮಕ್ಳು ಬರ್ರೀ ಬೋಳ್ಸೋದೇ ಕೆಲಸ. ಎಷ್ಟು ಅಂದರೆ ಬನ್ನಿರಿ, ಅದೇನೋ ಹೊಸ ಸೀರೆ ಬಂದಿದೆ, ಅದು ಆ ಕಾಲದ ಫ್ಯಾಷನ್, ಈಗ ಹಾಗಲ್ಲ. ಬನ್ನಿ, ಅಲ್ಲಿ ಹೊಸದಾಗ ಹೋಟೆಲ್ ಸ್ಟಾರ್ಟ್ ಮಾಡಿದೆ, ತಿನ್ಕೊಂಬರೋಣ. ನಿಮ್ಮ ಮಗನು ಸ್ವಲ್ಪ ಕ್ಯಾಶ್ ಬೇಕಂತೆ. ತಾಯಿಂದ್ರೆ ಮಕ್ಕಳನ್ನ ಹಾಳು ಮಾಡೋದು, ಬರೆದಿಟ್ಕೊಂಬಿಡಿ. ಇವತ್ತು ಎಲ್ಲ ತಾಯಿಂದ್ರು ಮಕ್ಕಳನ್ನ ಉಳಿಸಿರೋರು ನಿಜವಾದ ತಾಯಿಂದ್ರೆ. ಯಾರ್ಯಾರು ಮೇಲೆ ಬಂದಿದ್ದೀರಾ, ಅಷ್ಟು ಜನ ಅಭಿವೃದ್ಧಿ ಆಗಿದ್ದೀರಾ, ಗಂಡು ಮಕ್ಕಳಾಗಲಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಾಗಲಿ, ಯಾರು ನಿಜವಾಗ್ಲೂ ಉನ್ನತ ಸ್ಥಾನದಲ್ಲಿದ್ದೀರಾ ಅದಕ್ಕೆ ತಾಯಿನೇ ಕಾರಣ. ಅವಳು ಎಷ್ಟು ಚೆನ್ನಾಗಿ ಆರೈಕೆ ಕೊಟ್ಟಿದ್ದಾಳೋ, ಎಷ್ಟು ಚೆನ್ನಾಗಿ ಸ್ಟ್ರಿಕ್ಟ್ ಟೀಚರ್ ಆಗಿದ್ದಾಳೋ, ಇವತ್ತು ಆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನೀವು ಮುದ್ದು ಮಾಡಿ ಏನಾದರೂ ಹಾಳು ಮಾಡಿದ್ರೆ ಅಯ್ಯೋ ಇರಲಿ ಬಿಡ್ರಿ, ಪರವಾಗಿಲ್ಲ. ತಂದೆ ಹೊಡಿತಾ ಇದ್ರೆ ತಾಯಿ ಸಪೋರ್ಟ್ಗೆ ಹೋಗಬಾರ್ದು. ಅಜ್ಜಿ ತಾತನೋ ಮಾವನೋ ಯಾರೋ ದೊಡ್ಡಪ್ಪನೋ ಹೊಡಿತಾ ಇದ್ರೆ ಮಾಡಿದ ತಪ್ಪು ಪ್ರಾಯಶ್ಚಿತ್ತ ಹೊಡಿಬೇಕು, ತಪ್ಪಲ್ಲ ಅದು. ನೀವು ಏನ್ ಮಾಡ್ತೀರಾ, ಅಜ್ಜಿಂದ್ರು ಬಂದು ಸಪೋರ್ಟ್ ಮಾಡೋದು, ಇರ್ಲಿ ಬಿಡೆ ಎಷ್ಟೇ ಹೊಡಿಯೋದ್ ಮಗುಳ್ನ ಅಂತ. ಅಷ್ಟು ಹೊಡಿತಾ ಇದ್ರೇನೆ ನಾಳೆ ಜೀವನದಲ್ಲಿ ಅವ್ರು ಮುಂದೆ ಬರೋದು. ನೀವುಗಳು ಇವತ್ತು ಮುದ್ದು ಮಾಡಿದ್ರೆ ಹೋಯ್ತು. ಆದ್ರೆ ಇವತ್ತು ಕಲಿಯುಗ ಹೆಂಗಿದೆ ಅಂದ್ರೆ, ತಾಯಿಂದ್ರಿಗಿಂತ ತಂದೆಯಿಂದ್ರೇ ಮಕ್ಕಳನ್ನ ಹಾಳು ಮಾಡೋದು. ಯಾಕೆ ಅಂದ್ರೆ ಮೊಬೈಲ್ ಫೋನ್ ಕೊಡಿಸೋದು ಸ್ಟ್ರಿಕ್ಟ್ ಆಗಿರಲ್ಲ, ಹೆಣ್ಣು ಮಕ್ಕಳಂದ್ರೆ ಜಾಸ್ತಿ ಮುದ್ದು ಮಾಡೋದು. ಆ ಮಕ್ಕಳನ್ನ ಏನು ಕೇಳಿದ್ರು ಇರ್ಲಿ ಬಿಡೆ ಪರವಾಗಿಲ್ಲ, ಊರು ಸುತ್ಕೊಂಬರ್ಲಿ. ಏನಕ್ಕೆ ಬೇಕು ಪಾಕೆಟ್ ಮನಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಕಾಲೇಜ್ ಹೋಗ್ತಾಳೆ, ನೆಟ್ ಕಾಲೇಜ್ಗೆ ಹೋಗ್ಬೇಕು ಬರಬೇಕು, ಇವ್ರಿಗೆ ಯಾಕೆ ಮೊಬೈಲ್ ಫೋನ್ಗಳು? ಇಲ್ಲಿಂದ ಕಾಲೇಜಿಂದ ಫೋನ್ ಮಾಡಿದ್ರೆ ಪಕ್ಕದ ಮನೆ ಮಾಡಿ ಮೇಲಿಂದ ಹುಡುಗ ಹಲೋ ಅಂತಾನೆ. ಅದಕ್ಕೋಸ್ಕರ ಇವ್ರು ಮಾಡೋದು. ತಾಯಿಂದ್ರು ಆ ಚಿಕ್ಕ ಮಕ್ಕಳನ್ನ ನೀವೆಷ್ಟು ಜನ ಈ ಕಲಿಯುಗದಲ್ಲಿ ಇವತ್ತಿನ ದಿವಸ ಹಾಳು ಮಾಡ್ತಾ ಇದ್ದೀರಾ ಅಂದರೆ, ಒಂದು ಯಾವುದೋ ಪಿಕ್ಚರ್ ನೋಡ್ತೀರಾ, ದರಿದ್ರದ ಪಿಕ್ಚರು ನೋಡಿ, ಅಲ್ಲಿ ಅವಳು ಜೂಯಿ ಚಾವಳ ಹಾಕೊಂಡಿದ್ದಾಳೆ ನೋಡಿ, ಇವಳು ಮಾಧುರಿ ದೀಕ್ಷಿತ್ ಹಾಕೊಂಡಿದ್ದಾಳೆ, ಇವಳು ಐಶ್ವರ್ಯ ರಾಯ್ ಹಾಕೊಂಡಿದ್ದಾಳೆ ಅಂದ್ಬಿಟ್ಟು ಆ ಡ್ರೆಸ್ನ ಇವಳಿಗೆ ಹಾಕೋದು. ಯಾಕೆ ಸುಮ್ಮನೆ ಒಳ್ಳೆ ಲಂಗ ಜಂಪರು ಗೌರವಾಗಿರ್ತಕ್ಕಂಥ ಮಗು ಗೊತ್ತಿಲ್ಲದೆ ಇರೋದನ್ನ ಬಿಕ್ನಿ ಗಿಕ್ನಿ ಹಾಕೊಂಡು ಹೊಟ್ಟೆ ಬಿಟ್ಕೊಂಡು ಅದಕ್ಕೊಂದು ವೇಲು ಅದನ್ನು ಹಾಕೋ ಹೋಗೋದು. ಆ ಮಗು ಅದೇ ಬೇಕು ಅಂತ ತಲೆಯಲ್ಲಿ ಹಾಕೊಳ್ಳುತ್ತೆ, ಕೆಟ್ಟೋಯ್ತಲ್ಲೇ ಜೀವನ. ಆ ಮಕ್ಕಳಿಗೆ ಯಾವತ್ತಲ್ಲಿ ಹಾಳು ಮಾಡಿದ್ರೆ ಆವತ್ತೇ ಮುಗಿದೋಯ್ತು ನಿಮ್ಮದು. ನಿಜವಾಗ್ಲೂ ಇವತ್ತಿನ ದಿವಸ ಆ ಮಕ್ಕಳನ್ನ ಅದೇ ಗೌರವದಿಂದ ಆ ಕಾಲದಲ್ಲಿ ಅಡುಗೆ ಮನೆಯಲ್ಲಿ ಇರ್ತಾ ಇದ್ರು. ಹಿಂಗೆ ಕಣ್ಣು ಬಿಟ್ಟರೆ ಸಾಕು ಹೆಂಗಸರು ಅಡುಗೆ ಮನೆಯಲ್ಲಿರೋರು. ಯಾಕೆ? ಗೌರವ ಇತ್ತು. ಇವತ್ತಿನ ದಿವಸ 33% ಎಲ್ಲಿ 33%? ನೀವು ಹೆಂಗಸು 33% ಯಾವುದಕ್ಕೆ ಕೇಳಬೇಕು ಗೊತ್ತಾ? ಗಂಡಸು ಸಮ ನಿಂತ್ಕೊಳ್ಳಿ, ನೀವು ಓದಿ, ನೀನು ಲಾಯರ್ ಆಗು ಆಫೀಸರ್ ಆಗು ಅಂತ. ಆ 33%ನ ಬೀದಿ ಸುತ್ತು ಅಂತಲ್ಲ, ಬಸವೀರಾಗೋ ಥರ ಅಸಹ್ಯ, ಮಾನ ಮರ್ಯಾದೆ ಏನೂ ಇಲ್ಲ. ಎಷ್ಟು ಜನ ಇದ್ದಾರೆ ಇದನ್ನ ಒಂದು ಟಿ ವಿನಲ್ಲಿ ನಾವು ಹೀಗೆ ಮಾತಾಡ್ತಾ ಇದ್ದೆ, ಇವರು ಪಾಪ ಬೈಟ್ಸ್ ಹೋಗಿದ್ರು ಜಿ ಟಿ ವಿನವರು, ಅಲ್ಲಿ ಕೂತ್ಕೊಂಡು ಯಾವಳೆ ಹೆಂಗ್ಸ್ ಹೇಳ್ತಾರೆ ಅದು ಏನ್ರಿ ಸ್ವಾಮಿಗಳು ಹಂಗೆ ಬೈತಾರೆ ಮಾನ ಮರ್ಯಾದೆ ಇಲ್ಲದೆ ಅಂದ್ಲು. ನೋಡಿ, ಕೆಲವರಿಗೆ ಹಲ್ಲು ನೋವಿಗೆ ಕ್ಲಿಪ್ ಹಾಕ್ತಾರೆ, ಕೆಲವರಿಗೆ ಹಲ್ಲು ಮುರಿದೇ ಬಿಡಬೇಕು, ಕೆಲವರಿಗೆ ಫಿಲ್ಲಿಂಗ್ ಮಾಡಬೇಕು. ಒಂದು ಜನಕ್ಕೆ ಕೇಳ್ರಪ್ಪ ಅನ್ಬೋದು, ಕೆಲವು ಜನಕ್ಕೆ ಏ ಕೇಳ್ರ ಅನ್ಬೇಕು, ಇನ್ನೊಂದಷ್ಟು ಜನಕ್ಕೆ ಜಾಡ್ಸ್ ಒದ್ರೇನೆ ಕೇಳೋದು ಹ್ಞೂ ಹ್ಞೂ ಕೇಳ್ತೀನಿ ಅಂತ. ಅದಕ್ಕೆ ಎಲ್ಲ ಜನ ಸ್ವಭಾವ ಹೇಗೇಗಿರುತ್ತೋ, ನಾನು ಅಲ್ಲಿ ಮಾಧ್ಯಮದಲ್ಲಿ ಒಂದೇ ಕಡೆ ಬೈಯೋದಲ್ಲ, ಎಲ್ಲೇ ಇದ್ರೂ ತಪ್ಪು ತಪ್ಪಾಗಿ ನೇರವಾಗಿ ಇಲ್ಲೇ ಕ್ಯಾಕರ್ಸ್ ಹೋಗಿತ್ತೀನಿ ನಾನು. ಯಾಕೆ ಅಂದರೆ ನಿಮ್ಗೆ ಭಯ ಏನು ಬಂತು ನನಗೆ ಅರ್ಥ ಆಗಿಲ್ಲ, ಅಥವಾ ನಿಮ್ಮ ಮನೆ ನಾನು ಯಾವ ಕಾಲಕ್ಕೂ ನಾನು ಶತ್ರು ಅಂತಲ್ಲ. ನೀವು ಇವತ್ತು ಸರಿ ಹೋಗದೆ ಇದ್ರೆ ಇನ್ನು ಯಾವತ್ತು ಸರಿ ಹೋಗ್ತೀರಾ?
ಪ್ರತಿಯೊಬ್ಬರು ಇವತ್ತಿನ ದಿವಸ ನಾನು ಬೈದಿರೋದಕ್ಕೆ ನೀವಿಷ್ಟು ಜನ ಅಭಿಮಾನಿ ಆಗಿರೋದು, ನಾನು ಬೈದೇನೆ ಒಂದು ಕಾರ್ಯಕ್ರಮ ಏನಾದರೂ ಮಾಡಿದರೆ ನಿಜವಾಗ್ಲೂ ಒಬ್ಬರೂ ಇರ್ತಿರಲಿಲ್ಲ ಇಲ್ಲಿ. ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಹೇಳ್ತೀನಿ ಕೇಳಿ, ಒಂದು ಪಾಠ ಅನ್ನೋದು, ಗುಣಪಾಠ ಅನ್ನೋದು ಒಂದು ಸಮಯದಲ್ಲಿ ಯಾವ್ಯಾವ ಸಮಯಕ್ಕೆ ಏನೇನು ಉದಾಹರಣೆ ತಗೋಬೇಕು ಅದನ್ನು ಹೇಳದೇ ಇದ್ರೆ ಬಹಳ ದೊಡ್ಡ ತಪ್ಪಾಗತ್ತೆ. ಇವತ್ತು ನೀವು ಎಷ್ಟೋ ಜನ ತಾಯಿಂದರು ಹೆಣ್ಣು ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲಿ ಹಾಗೆ ಬೆಳೆಸಿರೋದ್ರಿಂದ ಇವತ್ತು ಅವ್ರು ಬೀದಿಗೆ ಹೋಗ್ತಾ ಇದ್ರೆ ಅಳ್ತಾ ಇರೋದು ನೀವು, ವಯಸ್ಸಾದ ತಂದೆ ತಾಯಿಂದರು ಅವರಲ್ಲ. ಯಾವನೋ ಏನೋ ಕಿತ್ತೋದು ಅವ್ನು ಬರ್ತಾನೆ, ಹಾಳು ಮಾಡಿ ಹೊರಟೋಗ್ತಾನೆ. ನಮಗೇನಾಗಿದೆ ಬೇಜಾರು ಅಂದರೆ, ಇಲ್ಲಿ ಬೆಂಗಳೂರು ಭಾಳ ಕಾಸ್ಮೋಪಾಲಿಟಿನ್ ಸಿಟಿ ಅಂದರೆ ಇರತಕ್ಕಂಥ ಬರೀ ಭಾರತ ದೇಶದವರಲ್ಲ, ವಿದೇಶದವ್ರು ಎಲ್ಲ ಇಲ್ಲೇ ಇದ್ದಾರೆ. ಹಾಳಾದವರು ಎಲ್ಲ ಕೆಟ್ಟ ಕೆಲಸಗಳನ್ನು ಹೇಳ್ಕೊಡ್ತಕ್ಕಂಥವ್ರಿಗೆ ನಮಗೆ ಗೊತ್ತೇ ಇಲ್ಲದೆ ಇರತಕ್ಕಂಥ ವಿದ್ಯೆಗಳನ್ನ ಯಾರ್ಯಾರು ಏನೇನು ಹೇಳ್ಕೊಡ್ಬೇಕು ಎಲ್ಲ ಇಲ್ಲೇ ಹೇಳ್ಕೊಟ್ಟು ಹಾಳು ಮಾಡ್ತಾ ಇದ್ದಾರೆ ಕಾಲೇಜ್ಗಳಲ್ಲಿ. ಆದ್ರಿಂದ ಹೇಳ್ತಾ ಇರೋದು, ಹೋದು ಹೆಣ್ಮಗಳು ಮನೆಗೆ ವಾಪಸ್ ಬರ್ತಾಳ ಅಂತ ನೋಡ್ತಾ ಇದ್ರೆ 33% ಕೇಳು ರಾಮರಾಜ್ಯ ಕೇಳ್ತೀರಾ ನೀವು? ಹೆಣ್ಣು ಮಕ್ಕಳಿಗೆ ಗೌರವ ಆಗಿರಬೇಕು ಅಂದರೆ ನಮ್ಮ ಜಗನ್ಮಾತೆ ನಮ್ಮ ಹತ್ರ ಇದ್ರೆ, ಹೆಣ್ಣು ಅಗ್ನಿಯಾಗಿದ್ರೆ ಯಾವನ ಹತ್ರ ಬಂದರೂ ಭಸ್ಮ ಆಗ್ತಾನೆ. ನಿಮ್ಮ ಹತ್ರ ಇಟ್ಕೋಬೇಕು ಆ ಭಗವಂತನ ಕೃಪಾ ಕಟಾಕ್ಷ. ಯಾವನ ಅಲ್ಲಾಡಿಸ್ತಾ ನಾನು ನೋಡ್ತೀನಿ ಅಂಥದನ್ನ ಆ ತಾಯಿಂದ್ರಾಗಿರ್ತಕ್ಕಂಥವ್ರು ಎಷ್ಟೋ ಜನ ಗೊತ್ತಿಲ್ಲ. ಇವತ್ತಿನ ದಿವಸ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಿದ್ರೆ ಗಂಡ ಹೆಂಡತಿ ಇಬ್ಬರೇ, ಏನಿದೆ ಅವಳ ಮುಖ ಇವನ್ ಮುಖ ನೋಡ್ಕೋ, ಇವನ್ ಮುಖ ಅವನ ಮುಖ ನೋಡು, ಮಗು ಹೋಗೋಷ್ಟಲ್ಲಿ ಮಲಗಿರುತ್ತೆ, ಆಯಾ ನೋಡ್ಕೊಂತ ಇರ್ತಾಳೆ. ಏನಾದರೂ ಸಂಬಂಧನ ಇದು? ಅಜ್ಜಿ ತಾತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ತಂದೆ ತಾಯಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪಕ್ಕದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಬಂದಿದ್ದಾರೆ, ನಮ್ಮ ನೆಂಟ್ರಿ ಇವರು ಅಂತ ಯಾರಿಗಾದ್ರೂ ನಿಮ್ಮ ಮಕ್ಕಳಿಗೆ ಇರ್ತಕ್ಕಂಥ ಪೀಳಿಗೆ ಗೊತ್ತಿದೆಯಾ? ಒಂಟಿ ಪಿಶಾಚಿಗಳ್ತಾರೆ, ಒಂದೊಂದೇ ಸಂಸಾರ, ಒಗ್ಗಟ್ಟು ಕುಟುಂಬ ಬಿಟ್ಟುಬಿಟ್ರಿ. ಆ ಕಾಲದಲ್ಲಿ ಒಬ್ಳು ತರಕಾರಿ ಹೆಚ್ಚೋಳು ಅಂದರೆ ಇನ್ನೊಬ್ಳು ಒಗ್ಗರಣೆ ಹಾಕೋಳು, ಇನ್ನೊಬ್ಳು ಅಕ್ಕಿ ಬೀಸೋಳು. ಕೆಲಸ ಆಗ್ತಿತ್ತು, ಬೇಗ ಬೇಗ ಆಗ್ತಿತ್ತು. ಜಗಳ ಮಾಡಿದರೆ ಬೆಳಗ್ಗೆ ಹೊತ್ತು ಸಾಯಂಕಾಲ ಆದರೆ ಎಲ್ಲರೂ ಸರಿ ಹೋಗ್ತಿದ್ವಿ, ಬಾಯಿ ಮುಚ್ಕೊಂಡು ಅನ್ನೊಂದ ಊಟ ಮಾಡ್ತಿದ್ವಿ, ಸುಖದವಾಗಿತ್ತು ಜೀವನ. ಇವತ್ತಿನ ದಿವಸ ಏನಾಗಿದೆ? ನೀನೊಂದು ಅಪಾರ್ಟ್ಮೆಂಟು, ಅವನೊಂದು ಸಪ್ರೇಟ್ ಮನೆ, ಇವನೊಂದು ಸಪ್ರೇಟ್ ಮನೆ, ಏನಾದರೂ ಗೊತ್ತಾ ಅವರಿಗೆ? ಆ ದೊಡ್ಡಪ್ಪ ಚಿಕ್ಕಪ್ಪ ಬಂದರೆ ಆ ಮಕ್ಕಳನ್ನ ಹಾಯ್ ಅಂಕಲ್ ಅಂತ, ಏನು ಹಾಯ್ ಅಂಕಲ್, ಹೋಗಿ ಗೌರವವಾಗಿ ನಮಸ್ಕಾರ ಮಾಡಿ, ದೊಡ್ಡಪ್ಪ ಚಿಕ್ಕಪ್ಪ ಬಾಯಿ ಅಂಕಲ್, ದೊಡ್ಡಪ್ಪನೂ ಅಂಕಲ್ಲೇ ಚಿಕ್ಕಪ್ಪನೂ ಅಂಕಲ್ಲೇ. ಈ ರೀತಿಯಾದ ಸಂಸಾರಗಳಲ್ಲಿ ನಿಮಗೆ ಜೀವನ ಹೀಗೆ ರೋಸ್ ಹೋಗ್ತಾನೆ ಇದ್ರೆ ಯಾವ ಕಾಲಕ್ಕೆ ನೀವು ಸರಿ ಹೋಗೋದು ಹೇಳಿ? ಇವತ್ತು ಆಟೋ ಡ್ರೈವರ್ ಇಂದ ಹಿಡಿದು ದೊಡ್ಡ ಕುಟುಂಬ ಕೋಟ್ಯಾಧೀಶ್ವರನವರೆಗೂ ಪ್ರತಿಯೊಬ್ಬನು ಎಲ್ಲರೂ ನೋಡಕ್ಕೆ ದೂರದ ಬಿಟ್ಟ ನೋಡಿಗೆ, ಎಲ್ಲರ ಮನೆ ದೋಸೆ ತೂತೆ, ಕೆಲವ್ರ ಮನೆ ಹೆಂಚೆ ತೂತಾಗೋಗಿರುತ್ತೆ. ಅಂಥದ್ರಲ್ಲಿ ಆ ಕಷ್ಟವನ್ನು ಯಾವಾಗ ಬಿಟ್ಟು ಬರ್ತೀರ? ಕೆಲವರು ಹೇಳ್ತಾರೆ, ಗುರುಳೆ ದೇವ್ರ ಪೂಜೆ ಪುರಸ್ಕಾರನೇ ಮಾಡ್ತಿಲ್ಲ ನೋಡಿ, ಅವರೆಲ್ಲ ಕೋಟ್ಯಾಧೀಶ್ವರರಾಗಿಲ್ವಾ, ಈ ಸದಾಶಿವನಗರದಲ್ಲಿ ಓಡಾಡೋರು, ಇಲ್ಲೇ ಒಂದಷ್ಟು ಜನ ರಾಜಕೀಯದವರು ಇರೋರು, ಎಲ್ಲರೂ ಕೋಟ್ಯಾಧೀಶ್ವರ ಚೆನ್ನಾಗಿದ್ದಾರೆ, ಅವ್ರು ಕಾರು ಬಂಗ್ಲೆ ಓಡಾಡ್ತಿರ್ತಾರೆ. ನಿಜ ಕಣಪ್ಪ, ಅವನು ದೇವ್ರ ಪೂಜೆ ಪುರಸ್ಕಾರ ಮಾಡಿಲ್ಲ, ಹೆಂಡತಿ ಓಡೋಗಿದ್ದಾಳೆ, ಅದು ಬೇಕಾ ನಿನಗೆ? ಕಷ್ಟವೋ ಸುಖವೋ ನಿನ್ನ ಮನೇಲಿ ನೀನಿದೆಯಾ? ಅವನ ಹೆಂಡತಿ ಓಡೋಗಿದ್ದಾಳೆ ಎಲ್ಲೋ. ತಂದೆ ಆದ ವಯಸ್ಸಾದ ಕಾಲದಲ್ಲಿ ಸತ್ತಾಗ ಮಗ ಪಿಂಡ ಇಡ್ಲಿ ಅಂತ ಕಾಯ್ತಾ ಇದ್ದ ಸನ್ಮಿಯ ಆಗಿರಲಿ, ಇವತ್ತು ತಂದೆನೆ ಮಗ ಆಕ್ಸಿಡೆಂಟ್ ಆಗಿ ಬರ್ತಾ ಇದ್ದಾನೆ. 15 ವಯಸ್ಸು ರೀ ನಮ್ಮ ಮಗ ಸತ್ತೋದರೆ ಆಕ್ಸಿಡೆಂಟಲ್ಲಿ, ಅಂದರೆ ಎಷ್ಟು ಕರ್ಮ ನಿಮ್ಮದು. ಅವನು ಹೋಗಿ ಇವನು ಇಡ್ತಾ ಇದ್ರೆ ಅವನು ಕೋಟ್ಯಾಧೀಶ್ವರನ ದೇವ್ರ ನಂಬಿಕೆ ಹೇಳ್ತಿದ್ದವನು. ಕಾರಲ್ಲಿ ಅಷ್ಟೇ ದೊಡ್ಡದು ಕೋಟ್ಯಾಧೀಶ್ವರ ಕಾರು. ಇವತ್ತಿನ ದಿವಸ ನೀವು 15 ಕೋಟಿ ಕೊಟ್ಟು ಒಂದು ಕಾರ್ ತೊಗೊಂಡ್ರು, ಒಂದು ಗಾಡಿ ತೊಗೊಂಡ್ರು, 50 ರೂಪಾಯಿ ಪೆಟ್ರೋಲ್ ಇಲ್ಲದೆ ಇದ್ರೆ ಕಾರ್ ಡಮಾರ್ ವೇಸ್ಟ್ ಅಲ್ಲಿ. ಪ್ರತಿಯೊಬ್ಬನಿಗೂ ಬೇಕಾಗಿರೋದು ಜ್ಞಾನ, ಕಾಮನ್ ಸೆನ್ಸ್. ಇಷ್ಟು ಇಲ್ಲದೆ ಇದ್ರೆ ಇನ್ನು ಯಾವಾಗ ಜೀವನದಲ್ಲಿ ಮಾಡೋದು? ಇವತ್ತು ಇವಳು ಪೀಳಿಗೆಗಳು ಇಷ್ಟು ಜನ ಕೂತ್ಕೊಂಡಿದ್ದೀರಾ, ಯಾರಾದರೂ ಜೀವನದ ಬಗ್ಗೆ ಒಬ್ಬನಾದರೂ ಯೋಚನೆ ಮಾಡ್ತೀರಾ? ಯಾರೂ ಯೋಚನೆ ಮಾಡಲ್ಲ. ಮಕ್ಕಳು ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗೋದು ಹಾಳಾಗಿ ಹೋಗಲಿ, ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಆ ಸ್ಕೂಲ್ನಲ್ಲಿ ಹೋಗ್ತಾ ಇದ್ದರೆ ಅವಳು ಇನ್ನೂ 7ನೇ ಕ್ಲಾಸು ಗೊತ್ತಿಲ್ಲ, ಹೊರಗಡೆ ಬಂದು ಯಾವನೋ ಒಬ್ಬ ಹಲೋ ಚೆನ್ನಾಗಿದ್ದೀನಮ್ಮ ಅಂತ ಇವತ್ತು ನಗೋದು, ನಾಳೆ ದಿವಸ ಅವಳಿಗೆ ಚಾಕ್ಲೇಟ್ ಕೊಡೋದು. ಇವಳಿಗೆ ಈ ಚಿಕ್ಕ ವಯಸ್ಸಲ್ಲೇ ತಲೆ ಕೆಡಿಸ್ಬಿಟ್ಟು ತಂದೆ ತಾಯಿ ಕೊಡದೇ ಇರೋದು ಇವ್ನು ಕೊಡ್ತಾನಲ್ಲ ಅನ್ನೋ ಪ್ರೀತಿ ಟರ್ನ್ ಆಗಿಬಿಡುತ್ತೆ. ಅವಳು ಬರೀ 7ನೇ ಕ್ಲಾಸು, ಆದರೆ 7ನೇ ಕ್ಲಾಸಿಂದ ಲವ್ ಆಗೋಕ್ಕೆ ಶುರು ಮಾಡಿಬಿಟ್ರೆ ಹಣೆ ಬರ, ಅವ್ನು ಯಾವನೋ ಏನೂ ಗೊತ್ತಿಲ್ಲ, ಇವಳಿಗೆ ಆ ಕಡೆ ತಿರುಗಿಸ್ಬಿಟ್ರೆ ಹೋದವಳು ವಾಪಸ್ ಬರ್ತಾಳ ತಿರುಗಿ? ಆ ಮೈಂಡ್ ವಾಪಸ್ ಸೆಟ್ ಬರುತ್ತಾ? ಬರಲ್ಲ. ನಿಮಗೆ ಬೇಕು ಆ ಲಗಾಮು ಮನೇಲಿರಬೇಕು. ಚಿಕ್ಕ ವಯಸ್ಸಿಂದಾನೇ ಇವತ್ತೇ ಹೇಳ್ತಾ ಇದ್ದೀನಿ, ಇದೇ 2011 ಕರೆಕ್ಟಾಗಿ 11 ವರ್ಷಗಳ ಕಾಲ ರಾಹು ಇದ್ದಾನೆ. ಇನ್ನ ಮೇಲೆ ಎಲ್ರಿಗೂ ಈ ಜೀವನದಲ್ಲಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಲವ್ ಮ್ಯಾರೇಜೇ. ಎಲ್ಲ ಜಾತಿಯವ್ರು ನಮ್ಮ ಜಾತಿ ಅಂತ ಏನು ಒದ್ದಾಡ್ತಿದ್ದಾರೆ, ಯಾವುದೂ ಇರಲ್ಲ, ಬೆಲ್ಲ ಬೆರಕೆಯವರಾಗ್ಬಿಟ್ಟಿರ್ತೀವಿ. ಖಂಡಿತವಾಗ್ಲೂ ಅಷ್ಟೋ ಜನಕ್ಕೆ ಮಕ್ಕಳು ಹುಟ್ಟಲ್ಲ, ಹುಷಾರ್ ಹೇಳಿದ್ದೀನಿ, ಇದು ಸತ್ಯವಾದ ವಾಕ್ಯ. ಆದ್ರಿಂದ ಇವತ್ತು ಏನು ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿ ಇವತ್ತು ಡೈವರ್ಸ್ ಕೇಸ್ ಅಂದರೆ 8,80,000 ಹೈಕೋರ್ಟಲ್ಲಿ ಬಿದ್ದಿದೆ ಇವತ್ತು ಕೇಸ್ಗಳು, ಬರ್ರಿ ಡೈವರ್ಸ್ ಕೇಸ್ಗಳು. ಆ ಕಾಲದಲ್ಲಿ ಮದುವೆ ಆದ ತಕ್ಷಣ ಎಷ್ಟು ವರ್ಷಮ್ಮ ನಿಮ್ಮ ಸಂಸಾರ ನಡೀತಾ ಇದೆ? 15 ವರ್ಷ, 25 ಇಯರ್ಸ್ ನಮ್ಮ ಆನಿವರ್ಸರಿ.
ನೀವು ಇವತ್ತೆಲ್ಲ ವಯಸ್ಸಾದವ್ರು ಹೇಳ್ಕೊಂತ ಇದ್ದೀರಾ. ಅದೇ ಯು ಬೆಳಿಗ್ಗೆ ಹೋದ ತಿಂಗಳು ಅವಳು ಶೀಲಾ ಅನ್ನೋಳು, ಈ ತಿಂಗಳು ರಮ್ಯಾ ಅನ್ನೋಳು. ಹಿಂಗೆ ನಿಮ್ಮ ಕರ್ಮ ಅಂದರೆ ಒಂದೊಂದು ತಿಂಗಳು ಮದುವೆ ಮಾಡ್ಕೊಂಡು ಚೇಂಜ್ ಮಾಡೋಕ್ಕೆ ಪಶ್ಚಿಮ ದೇಶನ. ಒಂದ್ಸಲ ಹೀಗೆ ಹೋಗಿದ್ದೆ, ಒಂದು ಯಾವುದೋ ಒಂದು ಶಂಕರ ಮಠದಲ್ಲಿ ಮದುವೆ, 60 ವರ್ಷದ ಶಾಂತಿ ಬರೆದಿಟ್ಕೊಳ್ಳಿ ಹೇಳ್ತೀನಿ. ಆ 60 ವರ್ಷದ ಶಾಂತಿ ಮದುವೆ ನಡೀತಾ ಇತ್ತು. ಆ ಸಮಯದಲ್ಲಿ 60 ವರ್ಷದ ಶಾಂತಿ ಯಜಮಾನರಿಗೆ ಇವರಿಬ್ಬರು ಮ್ಯಾರೇಜ್ ಆನಿವರ್ಸರಿನೋ 25 ವರ್ಷದ ಒಂದು ಮ್ಯಾರೇಜ್ ಆನಿವರ್ಸರಿ ಆಗಿ 22ಕ್ಕಾಯಿತು. 22 ವರ್ಷದ ಈ ಮ್ಯಾರೇಜ್ ಆನಿವರ್ಸರಿ ಸಮಯದಲ್ಲಿ ಅಲ್ಲಿರ್ತಕ್ಕಂಥವರೆಲ್ಲರೂ ಬಂದಿದ್ರು. ವಿದೇಶದಿಂದ ಇವರ ಮೊಮ್ಮಕ್ಕಳ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಲೋ, ವಾಟ್ ಈಸ್ ದಿಸ್ ಫಂಕ್ಷನ್ ಅಂದ್ಲು. ಯಾವಳೋ ಒಬ್ಳು ವಯಸ್ಸಾದವಳು ಬಂದು, ಒಂದು 40 ವಯಸ್ಸು ಇರ್ಬೋದು. ವಾಟ್ ಈಸ್ ದಿಸ್ ಫಂಕ್ಷನ್? ದಿಸ್ ಈಸ್ ಅವರ್ 25th ಮ್ಯಾರೇಜ್ ಆನಿವರ್ಸರಿ ಸೆಲೆಬ್ರೇಷನ್ಸ್ ಅಂಡ್ 60th ಇಯರ್ಸ್ ಅಂದರೆ 60 ವರ್ಷದ ಶಾಂತಿ ಅಂದರೆ ಅವರ್ ಹಸ್ಬೆಂಡ್ ಹ್ಯಾಸ್ ಟು ಬಿ ಲೆಫ್ಟ್ ದಿಸ್ ವರ್ಲ್ಡ್ ಬಟ್ ಬೈ ಗಾಡ್ಸ್ ಗ್ರೇಸ್ ಇಷ್ಟು ಮಟ್ಟಿಗೆ ಒಂದು ಶಾಂತಿ ಅಂತ ಮಾಡಿದ್ದೀವಿ. ಸೊ ಬೈ ದಿಸ್ ವಿ ಆರ್ ವೆರಿ ಮಚ್ ಹ್ಯಾಪಿ ಅಂತ. ಒಳ್ಳೆ ಕುಟುಂಬ ಇದು ಅಂತ. ಫ್ರಮ್ ಸಿನ್ಸ್ 26 ಇಯರ್ಸ್ ಯು ಹ್ಯಾವ್ ದಿಸ್ ಸೇಮ್ ಹಸ್ಬೆಂಡ್ ಅಂದ್ಲಿ ಅವಳ. 26 ವರ್ಷದಿಂದ ಒಂದೇ ಗಂಡನ ಅಂತ. ಈ ಥರ ಸಂಸ್ಕಾರ ಅಲ್ಲಮ್ಮ, ನಾವು ತಿಂಗಳು ತಿಂಗಳು ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಮರ್ಯಾದೆ ಇರುತ್ತಾ ಇದು. ದಿಸ್ ಈಸ್ ಅವರ್ ಇಂಡಿಯನ್ ಕಲ್ಚರ್. ವಿ ಹ್ಯಾವ್ ಅವರ್ ಟ್ರೆಡಿಷನ್ ಟಿಲ್ ಅಲೈವ್, ಟಿಲ್ ದಿ ಗಾಡ್ ಗ್ರೇಸ್ ಈಸ್ ಆನ್ ಅಸ್ ಅಂತ ಹೇಳಿದ್ವಿ. ಇದೊಂದೇ ಭಾರತ ದೇಶದಲ್ಲಿ ನಮ್ಮ ಸಂಸ್ಕಾರ ಇರೋದು. ಇದಕ್ಕೆಲ್ಲ ತಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇದ್ರೆ ಖಂಡಿತವಾಗ್ಲೂ ನೀವೆಲ್ಲ ಪ್ರೋತ್ಸಾಹಕ್ಕೆ ಅಭಿವೃದ್ಧಿ ಕೊಡ್ತಿರೋ ವಿಚಾರ. ನಮ್ಮ ಭಾರತ ದೇಶ ಬಿಟ್ಟು ಎಲ್ಲೂ ಈ ತರಹದ ಒಂದು ವಿಶೇಷವಾಗಿರ್ತಕ್ಕಂಥ ಗೌರವ ಘನತೆ ಎಲ್ಲೂ ಇಲ್ಲ. ಆದ್ರಿಂದ ಇಂಥ ಒಂದು ಭಾರತ ಸಂಸ್ಕಾರದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳು ನೀವು ತಾಯಿಂದ್ರಾದವರು ಇವತ್ತು ನೀವು ಚೇತರಿಸ್ಕೊಳ್ಳದಿದ್ರೆ ಬಹಳ ಕಷ್ಟ. ಎಲ್ಲರೂ ಪಶ್ಚಿಮ ದೇಶಕ್ಕೆ ಹೋಗ್ತಕ್ಕಂಥ ವಿಚಾರ. ಪಶ್ಚಿಮ ದೇಶದವರು ಇವತ್ತಿನ ದಿವಸ ಇಸ್ಕಾನ್ ಡ್ರೆಸ್ಗಳನ್ನ ಹಾಕ್ಕೊಂಡು ತಮ್ಮ ಮಕ್ಕಳಿಗೆ, ಅವಳು ಯಾರೋ ಬಂದಿದ್ಲು ಒಬ್ಳು ಲಂಡನ್ನಿಂದ, ಗಂಡನ ಒಂದು ಡೈವರ್ಸ್ ಮಾಡಿಬಿಟ್ಟು ದೂರ ಬಂದ್ಬಿಟ್ಲು, ನನ್ನ ಗಂಡ ತುಂಬ ಗೋಳಿಕೊಳ್ತೀನಿ ಅಂತ. ವೈ ಆರ್ ಯು ವೇರಿಂಗ್ ದಿಸ್ ದಿಸ್ ಅಂತ ನಾನು ಕೇಳಿದೆ ಹೈದರಾಬಾದಲ್ಲಿ ಇಸ್ಕಾನಲ್ಲಿ. ಅವತ್ತು ಅವಳು ಹೇಳಿದ್ಲು, ವಾಟ್ ಈಸ್ ಯುವರ್ ಸನ್ಸ್ ನೇಮ್ ಅಂದೆ. ಗೋವಿಂದ ಅಂದ್ಲು. ಅವಳು ಸ್ಟೆಲ್ಲಾ ಅಂತ ಇಟ್ಕೊಂಡವಳು, ಇವತ್ತಿನ ದಿವಸ ಸೀತಾ ಅಂತ ಹೆಸರಿಟ್ಕೊಂಡ್ಲು, ಮಗನಿಗೆ ಗೋವಿಂದ ಅಂತ ಹೆಸರಿಟ್ಲು, ನಾಮ ಹಾಕಿ ಆ ಪೂಜೆ ಪುನಸ್ಕಾರ ಕಾಲ್ ಗೆಜ್ಜೆ ಹಾಕೊಂಡಿದ್ಲು, ಗೌರವ ಆಗಿದ್ಲು. ಅಂಥವರೆಲ್ಲ ಇಲ್ಲಿ ನಾವು ಗೌರವ ಕಲ್ತ್ಕೊಂಡ್ರೆ ನಮ್ಮವ್ರು ಯಾಕ್ರಿ ಬೀದಿಗೆ ಹೋಗ್ಬೇಕು ದರಿದ್ರ? ಇಂಥ ಮನಸ್ಸು ನಿಮ್ಗೆ ಇನ್ನೂ ಬರ್ದಿದ್ದೆ ಯಾವ ಕಾಲಕ್ಕೆ ನೀವು ಅಭಿವೃದ್ಧಿ ಆಗೋದು? ಆದ್ರಿಂದ ಹೇಳ್ತೀನಿ ಕೇಳಿ, ಪ್ರತಿಯೊಂದು ಯುವ ಪೀಳಿಗೆ ಇವತ್ತಿನ ದಿವಸ ಏನಿದ್ದೀರಾ, ನಾಳೆ ನಿಮ್ಮ ಸಂಸಾರ. ಇವತ್ತು ತಂದೆ ತಾಯಿ ಬದುಕಿದ್ದಾರೆ ನಿಜ, ನಾಳೆ ಅವರಿಬ್ರು ಯಾವುದೇ ಒಂದು ಅನಾಹುತ ಕಾರಣಕ್ಕೆ ಹೋಗ್ಬಿಟ್ರು ಅಂದ್ರೆ ಯಾರು ಮಾಡ್ತಾರೆ ನಿಮ್ಗೆ? ಯಾರು ಬಂದು ಹೇಳಲ್ಲ, ಖಂಡಿತವಾಗ್ಲೂ ಯಾರು ಹೇಳಲ್ಲ. ಪ್ರತಿಯೊಬ್ಬರನ್ನು ಅವರವ್ರದೇ ನೋಡ್ಕೊಂತಾರೆ ಹೊರತು ಜೀವನದಲ್ಲಿ ಇದುವರ ತನಕ ಒಂದನ್ನು ಹೇಳ್ತೀನಿ, ಇಡೀ ಜಗತ್ತಿನಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ದಿವಸ ಪರಿಪೂರ್ಣವಾಗಿ ನೀವು ಮಾಡ್ಕೊಳ್ಳದೇ ಇದ್ರೆ ಬಹಳ ಕಷ್ಟವಾಗ್ಬಿಡುತ್ತೆ ನಾಳೆ ದಿವಸ.